ನಮಸ್ಕಾರ ವೀಕ್ಷಕರೇ, ಸಂಜೆ ಸಮಾಚಾರಕ್ಕೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಎಸ್, ತುಮಕೂರು ನಗರದ ಅಮಾನಿಕೆರೆ ಕೋಡಿ ಬಿದ್ದಿರುವಂತಹ ಒಂದು ಕಾರಣ ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಾಗಿನ ಅರ್ಪಿಸಿ ಇಲ್ಲಿ ಎಲ್ಲರಿಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಹಾಗೆ ಒಂದು ರೀತಿಯಲ್ಲಿ ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಹ ಒಂದು ರೀತಿಯಲ್ಲಿ ತಮ್ಮ ಅಭಿಲಾಷೆಯನ್ನು ಸಹ ತಮ್ಮ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಬಾಗಿನ ಅರ್ಪಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಗಾರಿನಲ್ಲಿ ವಾಡಿಕೆ ಪ್ರಕಾರ 302 ಮಿಲಿಮೀಟರ್ ಮಳೆಯನ್ನು ನಿರೀಕ್ಷಿಸಲಾಗಿತ್ತು. ಮುಂಗಾರು ಆರಂಭವಾದಾಗಿನಿಂದ ಈವರೆಗೂ ಜಿಲ್ಲೆಯಲ್ಲಿ 592 ಮಿಲಿಮೀಟರ್ ಮಳೆಯಾಗಿದೆ. ಶೇಕಡ 92%ರಷ್ಟು ಹೆಚ್ಚು ಮಳೆ ಬಿದ್ದಿದೆ. ಜಿಲ್ಲೆಯಲ್ಲಿ ಅನೇಕ ಕೆರೆಗಳು ತುಂಬಿ ಕೋಡಿ ಹರಿದಿದೆ. ತುಮಕೂರು ನಗರದ ಅಮಾನಿಕೆರೆ ತುಂಬುವುದೇ ಬಹಳ ವಿರಳ. ಕಳೆದ ವರ್ಷ ಹೆಚ್ಚು ಬರಗಾಲವಿದ್ದ ಪರಿಣಾಮ ಕೆರೆಗೆ ನೀರು ಬರಲಿಲ್ಲ. ಆದಾಗ್ಯೂ ಇದ್ದ ನೀರನ್ನು ರಕ್ಷಿಸಿಕೊಂಡು ಬಂದಿದ್ದೇವೆ. ಕೆರೆಯ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ನೀಡಲಾಗುವುದು. ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸುವ ಬಗ್ಗೆ ಗುತ್ತಿಗೆದಾರರೊಂದಿಗೆ ಮಾತನಾಡಿದ್ದೇನೆ. ಸೆಪ್ಟೆಂಬರ್ನೊಳಗೆ ಮುಗಿಸಿಕೊಡ್ತಾರೆ. ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಅಂತ ತಿಳಿಸಿದ್ರು. ನಮಗೆ ಸಿಗಲಿ ಅಂತ ಹೇಳಿದರು. ಅಂದರೆ ಅರ್ಥ ಚೆನ್ನಾಗಿ ವರ್ಷ ವರ್ಷ ಮಳೆ ಆಗಲಿ ಅದನ್ನು ನಾವು ಕೂಡ ಅಪೇಕ್ಷೆ ಪಡ್ತೇವೆ. ಸಮೃದ್ಧಿಯಿಂದ ಮಳೆ ಆದರೆ ಜನ ಸಂತೋಷವಾಗಿ ಇರ್ತಾರೆ. ಕಾರಣ ಅವರಿಗೆ ಕೆಲಸ ಸಿಗ್ತದೆ, ಕೃಷಿ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ, ಮತ್ತು ಒಳ್ಳೆಯ ಉತ್ಪಾದನೆ ಆದರೆ ರೈತನಿಗೆ ಅನುಕೂಲ ಆಗ್ತದೆ. ಮಾರ್ಕೆಟ್ನಲ್ಲಿ ಒಳ್ಳೆಯ ಬೆಳೆ ಬರುತ್ತೆ, ಮಾರ್ಕೆಟ್ನಲ್ಲಿ ಆಕ್ಟಿವಿಟಿ ಜಾಸ್ತಿ. ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವಂತೆ ಒತ್ತಾಯಿಸಿ ಈಗ ತಹಶೀಲ್ದಾರ್ ಮೂಲಕ ಸಂಸದ ಜಗದೀಶ ಶೆಟ್ಟರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಜೋಡಿಸುವಂತೆ ಒತ್ತಾಯಿಸಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಸಂಸ್ಥೆಯ ನೇತೃತ್ವದಲ್ಲಿ ಸಾರ್ವಜನಿಕರು ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷ ಬಿಯು ಭೈರಕದಾರ ಮಾತನಾಡಿ, ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಶಾಸಕರುಗಳಿಗೆ ಮನವಿಯನ್ನು ಕೊಡಲಾಗಿದ್ದರೂ ಇನ್ನುವರೆಗೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ರಾಮದುರ್ಗ ತಾಲೂಕಿನಲ್ಲಿ 2 ಸಕ್ಕರೆ ಕಾರ್ಖಾನೆಗಳು ಇದ್ದು ನೇಕಾರರು ಸೀರೆ ನೇಯುವುದು ಇವೆ. ರೈತರು ತಮ್ಮ ಬೆಳೆಗಳನ್ನು ದೂರದ ನಗರಗಳಿಗೆ ಸಾಗಿಸಲು ಅವಶ್ಯಕತೆ ಇದೆ ಮತ್ತು ಪ್ರವಾಸಿ ಸ್ಥಳವನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಜೊತೆಗೆ ಇಲ್ಲಿರುವ ಜನ ಬೇರೆ ರಾಜ್ಯಗಳ ಜೊತೆ ವ್ಯವಹಾರಗಳನ್ನು ಮಾಡ್ತಾರೆ. ಅದಕ್ಕಾಗಿ ರಾಮದುರ್ಗ ಪಟ್ಟಣಕ್ಕೆ ರೈಲು ಮಾರ್ಗ ಅತಿ ಅವಶ್ಯಕವಿದೆ ಅಂತ ತಿಳಿಸಿದರು. ನಾವು ರಾಮದುರ್ಗ ನಗರಕ್ಕೆ ಹೊಸ ರೈಲು ಮಾರ್ಗ ಸಲುವಾಗಿ ಕಳೆದ 15 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದೀವಿ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ರಾಮದುರ್ಗ ತಾಲೂಕಿನ ವಿವಿಧ ಸಂಘಟನೆಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಅದು ರಾಮದುರ್ಗ ತಾಲೂಕಿನ ಕಂಕೇರಿ ಮುಗೋಳ ಕುರ್ಚಿ ಬಾಗಲಕೋಟೆ ಏನಾಗಿದೆಯಲ್ಲ ಅದೇ ರೈತರಿಂದ ಕಂಕೇರಿ ಸೈಡ್ ಮೊನ್ನೆ ಸರ್ವೆ ಆಗಿದೆ. ನಾವು ರಾಮದುರ್ಗ ನಗರ ಹತ್ಕೊಂಡು ಇದು ಸವದತ್ತಿ ಮಾರ್ಗವಾಗಿ ಧಾರವಾಡ ಅಥವಾ ಬೆಳಗಾವಿಗೆ ಹೊಸ ರೈಲು ಮಾರ್ಗ ಕೊಡಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಈಗ ರೈಲ್ವೆ ಸಹಾಯಕ ಸಚಿವ ಸೋಮಣ್ಣ ಅವರು ಕೂಡ ಈಗ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಜಗದೀಶ್ ಶೆಟ್ಟರ್ ನಮ್ಮ ಮಾನ್ಯ ಬೆಳಗಾವಿ ಜಿಲ್ಲೆಯ ಸಂಸದರಾದ ಮಾನ್ಯ ಶೆಟ್ಟರ್ ಸಾಹೇಬರಿಗೆ ಕೂಡ ಈಗ ಮನವಿ ಕೊಟ್ಟಿದ್ದೀವಿ. ತಹಶೀಲ್ದಾರ್ ಸಾಹೇಬರ ಮುಖಾಂತರ ನಾವು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಲಿಕ್ಕೆ ಬಂದಿದ್ದೀವಿ. ರಾಮದುರ್ಗಕ್ಕೆ ಇದು ಬಹಳ ವರ್ಷಗಳಿಂದ ಬೇಡಿಕೆ ಇರೋದರಿಂದ ಇಲ್ಲಿ 2 ಸಕ್ಕರೆ ಕಾರ್ಖಾನೆಗಳು ವಿವಿಧ ಒಳ್ಳೆಯ ದೊಡ್ಡ ವ್ಯಾಪಾರಿಗಳಿರೋದರಿಂದ ಸೀರೆ ನೇಕಾರ ಸೀರೆ ನೀಡೋದರಿಂದ ಇಲ್ಲಿ ಸೀರೆಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೊರ ರಾಜ್ಯಗಳಿಗೆ ಕಳಿಸೋಕ್ಕೆ ಅನುಕೂಲ ಆಗಲಿ ಅಂತೇಳಿ ರೈಲ್ವೆ ಆಗೋದರಿಂದ ಬಡ ಜನರಿಗೆ ನೇಕಾರಿಗೆ ಉಳಿದು ಎಲ್ಲರಿಗೂ ಕಮ್ಮಿ ವೆಚ್ಚದಲ್ಲಿ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಈ ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ, ಬಸವರಾಜ್ ಗುರೇಟಿ, ದಾದಾಪೀರ್ ಕೆರೂರ, ನ್ಯಾಯವಾದಿಗಳಾದ ಎಸ್ಪಿ ಪಾಟೀಲ್, ಎಂಜಿ ಸೋರಿ, ಜಿಬಿ ಅಮಟೂರ, ಸದಾ ಮೋಕಾಶ ಸೇರಿದಂತೆ ಅನೇಕರು ಹಾಜರಿದ್ದರು. ಗುಂಡ್ಲುಪೇಟೆ ಪಟ್ಟಣದ ಬಿಜಿಎಸ್ ಅಶ್ವಿನಿ ಬಡಾವಣೆಯಲ್ಲಿ ಖಾಸಗಿ ಶಾಲಾ ಮಕ್ಕಳನ್ನು ಕರೆದೊಯ್ಯುತ್ತಿದ್ದಂತಹ ಬಸ್ ಚರಂಡಿಗೆ ವಾಲಿದ್ದು 20ಕ್ಕೂ ಹೆಚ್ಚು ಮಕ್ಕಳು ಗಂಡಾಂತರದಿಂದ ಪಾರಾಗಿದ್ದಾರೆ. ಗುಂಡ್ಲುಪೇಟೆ ಪಟ್ಟಣದ ಯಂಗ್ ಸ್ಕಾಲರ್ ಖಾಸಗಿ ಶಾಲೆಯ ವಾಹನವು ಮಕ್ಕಳನ್ನು ಕರೆದೊಯ್ಯುವ ವೇಳೆ ಜೆಜೆಎಂ ಕಾಮಗಾರಿ ನಡೆಸಿದ್ದ ಗುಂಡಿಗೆ ವಾಲಿ ನಿಂತಿದ್ದು 20ಕ್ಕೂ ಹೆಚ್ಚು ಮಕ್ಕಳು ಗಂಡಾಂತರದಿಂದ ಪಾರಾಗಿದ್ದಾರೆ. ಈ ಬಡಾವಣೆಯಲ್ಲಿ ಕಾಮಗಾರಿ ನಡೆಸಿ ಸರಿಯಾಗಿ ಗುಂಡಿಗಳನ್ನು ಮುಚ್ಚದ ಪರಿಣಾಮ ಈ ರೀತಿಯಾಗಿ ಘಟನೆಗಳು ನಡೀತಾ ಇದೆ ಅಂತ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ.
ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಹಾಗೂ ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಸಭೆಯನ್ನು ಆಯೋಜಿಸಲಾಗಿದೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಆರೋಗ್ಯ ಇಲಾಖೆ ವತಿಯಿಂದ ಪ್ರಸ್ತುತ ಡೆಂಗ್ಯೂ ಪ್ರಕರಣಗಳು 53, 11 ಚಿಕನ್ ಗುನಿಯ ಪ್ರಕರಣ ಇದ್ದು ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದು ಪ್ರಸ್ತುತ ಯಾವ ಹೊಸ ಪ್ರಕರಣಗಳು ಕಂಡು ಬಂದಿಲ್ಲ. ಈಗಾಗಲೇ ಪಟ್ಟಣ ಸೇರಿದಂತೆ ಗ್ರಾಮ ಪಂಚಾಯತ್ಗಳ ಗ್ರಾಮಗಳಲ್ಲಿ ಫಾಗಿಂಗ್ ಮಾಡಲು ಸೂಚನೆ ನೀಡಲಾಗಿದೆ. ಕೇಂದ್ರೀಯ ವಿದ್ಯಾಲಯವನ್ನು ತೆರೆಯಲು ತಾಲೂಕಿಗೆ ಪ್ರಪೋಸಲ್ ಬಂದಿದ್ದು ನಿವೇಶನದ ಅವಶ್ಯಕತೆ ಇದ್ದು ತಹಶೀಲ್ದಾರ್ ಅವರಿಗೆ ತಿಳಿಸಿ ನಿವೇಶನವನ್ನು ಹುಡುಕಿಕೊಡಲು ಮುಂದಾಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 4ನೇ ಸ್ಥಾನಕ್ಕೆ ಬರಲು ವೆಬ್ ಕ್ಯಾಮ್ ಅಳವಡಿಕೆಯಿಂದ ಕಡಿಮೆಯಾಗಿದ್ದು ಈ ಬಾರಿ ಆರಂಭದಿಂದಲೇ ಮಕ್ಕಳಿಗೆ ವಿಶೇಷ ತರಗತಿ, ಘಟಕ ಪರೀಕ್ಷೆ, 15 ದಿನಕ್ಕೊಮ್ಮೆ ಕ್ವಿಜ್ ಮೂಲಕ ವಿದ್ಯೆ ಕಡೆ ಹೆಚ್ಚು ಆಸಕ್ತಿ ಬರುವ ಜೊತೆಗೆ ಫಲಿತಾಂಶವನ್ನು ಹೆಚ್ಚಿಸಲು ವಿಷಯವಾರು ಪ್ರತಿ ತಿಂಗಳು ಫಲಿತಾಂಶವನ್ನು ಆಧರಿಸಿ ಅದರ ಆಧಾರದ ಮೇಲೆ ಇನ್ನಷ್ಟು ವಿನೂತನ ಯೋಜನೆಗಳನ್ನು ರೂಪಿಸಲಾಗುತ್ತದೆ ಅಂತ ತಿಳಿಸಿದರು. ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಆಡಳಿತ ಅಧಿಕಾರಿ ಸುಮಾ, ಇಒ ಶಿವಪ್ರಕಾಶ್, ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಮಂಜುಳಾ ದೇವಿ, ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಬೆಸ್ಕಾಂ ಅಧಿಕಾರಿಗಳೇ, ವಿದ್ಯುತ್ ಕಂಬಗಳ ಮೇಲೆ ಎಚ್ಚರಿಕೆ ಅಂಥೇಳಿ ನಾಮಫಲಕ ಹಾಕ್ತಿರುವಂತಹ ನೀವೇ ಎಚ್ಚರ ತಪ್ಪಿದ್ದೀರಾ ಅಂಥೇಳಿ, ಇಲ್ಲಿ ಏನಾದರೂ ವಿದ್ಯುತ್ ಅವಘಡಗಳೇನಾದರೂ ಸಂಭವಿಸಿದರೆ ಅದಕ್ಕೆ ಬೆಸ್ಕಾಂ ಅಧಿಕಾರಿಗಳೇ ಹೊಣೆ ಅಂತೇಳಿ ಈಗ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ಗುಬ್ಬಿ ಚೇಳೂರು ರಸ್ತೆಯ ಪಕ್ಕದಲ್ಲಿ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಳವಡಿಸಿದ್ದು ಅದು ಕೈಗೆಟಕುವಷ್ಟು ಹತ್ತಿರವಿದೆ. ಇಲ್ಲಿ ಸಣ್ಣ ಮಕ್ಕಳು ಆಟವಾಡಲು ಬರುತ್ತಾರೆ, ಅನೇಕ ಮಂದಿ ಬೆಳಗಿನ ಜಾವ ವಾಕಿಂಗ್ ಮಾಡಲು ಬರುತ್ತಾರೆ, ಜಾನುವಾರುಗಳು ಓಡಾಡುತ್ತವೆ. ಪಕ್ಕದಲ್ಲಿ ಮದ್ಯದ ಅಂಗಡಿ ಕೂಡ ಇದೆ. ಮದ್ಯ ಕುಡಿದ ಅಮಲಿನಲ್ಲಿ ಟ್ರಾನ್ಸ್ಫಾರ್ಮರ್ ಹತ್ತಿರ ಹೋಗಿ ಅದರ ಮೇಲೆ ಕೈ ಇಟ್ಟರೆ ಸಾಕು, ಜೀವ ಹೋಗುತ್ತೆ. ಈ ಕುರಿತು 5-6 ಸಲ ಅರ್ಜಿಯನ್ನ ಕೊಟ್ಟರು, ಅಧಿಕಾರಿಗಳು ಇತ್ತ ತಿರುಗಿ ನೋಡ್ತಾ ಇಲ್ಲ. 4 ಅನಿ ಮಳೆ ಬಿದ್ರೆ ಸಾಕು, ದಿನಪೂರ್ತಿ ವಿದ್ಯುತ್ ವ್ಯತ್ಯಯ ಮಾಡ್ತಾರೆ. ಹಳ್ಳಿಗಳಲ್ಲಿ ಆ ದಿನ ಕರಾಳ ರಾತ್ರಿ ಆಗುತ್ತೆ. ನಿಮ್ಮ ಕೆಲ ಸಿಬ್ಬಂದಿಗಳು ಕೆಲಸದ ಸಮಯದಲ್ಲಿ ಕರ್ತವ್ಯವನ್ನ ಮರೆತು ಟೀ ಅಂಗಡಿ ಮುಂದೆ ಭಾಷಣಕ್ಕೆ ಇಳಿದು ಕಾಲ ಕಳೆಯುತ್ತಾರೆ ಅಂತ ಆರೋಪಿಸಿದ್ದಾರೆ. ಸೈಟ್ಸ್ ಎಲ್ಲ ಆಗಿದಾವೆ, ಸೈಟ್ ಆಗಿದೆ, ಮನೆಗಳು ಬೇರೆ ಕನ್ಸ್ಟ್ರಕ್ಷನ್ ಆಗಿದೆ. ಇಲ್ಲಿ ಏನಾಗುತ್ತೆ, ಮಕ್ಕಳು ಪಕ್ಕದಲ್ಲಿ ಓಡಾಡ್ತವೆ. ಇದು ತೀರಾ ಕೆಳಗಡೆ ಇರೋದ್ರಿಂದ ಅಕಸ್ಮಾತ್ ಏನಾದರೂ ಮಕ್ಕಳಿಗೆ ಏನಾದರೂ ಹುಡುಗರ ಆಟ ಏನು ಗೊತ್ತಾಗೋದಿಲ್ಲ, ಸೈಕಲ್ ಬರ್ತಾ ಇರ್ತವೆ, ಏನು ಮಾಡ್ತಿರ್ತವೆ, ಅವಾಗ ಏನಾದರೂ ಅಂದರೆ ಟಚ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫೆನ್ಸಿಂಗ್ ಟೈಪ್ ಏನಾದರೂ ಮಾಡಿದ್ರೂ ಅನುಕೂಲ ಆಗಿಲ್ಲ. ಇದನ್ನು ಮೇಲ್ಗಡೆ ಲಿಫ್ಟ್ ಮಾಡಿ ಮಾಮೂಲಿ ಆ ಪ್ಲೇಸಲ್ಲಿ ಇಟ್ಟರು ಏನು ಅಂದರೆ ಒಂದು ಸೇಫ್ಟಿ ಬೇಕ್ ಇಂಪಾರ್ಟೆಂಟ್, ಯಾಕೆಂದರೆ ಪಬ್ಲಿಕ್ ಓಡಾಡೋ ಜಾಗ, ಈ ಜಾಗದಲ್ಲಿ ಸೇಫ್ಟಿ ಇದ್ರೆ ಚೆಂದ ಅನ್ನೋ ಉದ್ದೇಶ ನಮ್ಮದು. ಬನ್ನಿ ಸರ್, ತೀರಾ ಕೆಳಗಡೆ ಇದೆ, ಸುರಕ್ಷತೆ ಬಗ್ಗೆ ಮಾತಾಡಬೇಕು ನೀವು. ತೀರಾ ಕೆಳಗಿರೋದ್ರಿಂದ ನಾವು ಇದನ್ನ ಈ ಸೇಫ್ಟಿನ ಕೇಳ್ತಾ ಇದ್ದೀವಿ ಅಷ್ಟೇ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರ ಕಾಳಪ್ಪ ಅಂತ. ಬೆಸ್ಕಾಂ ಅಧಿಕಾರಿಗಳ ದುರಾಡಳಿತದ ಬಗ್ಗೆ ತಾಲೂಕಿನಲ್ಲಿ ಕೇಳೋರಿಲ್ಲ ಅಂತ ಬೆಸ್ಕಾಂ ಅವರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕುರಿತು ಕ್ರಮ ವಹಿಸುವಂತೆ ಒತ್ತಾಯಿಸಿದ್ದಾರೆ. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಮುಡಾ ವಿಚಾರದ ಬಗ್ಗೆ ಸಾರ್ವಜನಿಕವಾಗಿ ಹೇಳಿಕೆ ನೀಡಿ ಗೊಂದಲ ಸೃಷ್ಟಿಸುವ ಬದಲು ಇಲ್ಲಿ ದೇಸಾಯಿ ಆಯೋಗಕ್ಕೆ ಮಾಹಿತಿ ನೀಡಲಿ ಅಂತೇಳಿ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದ್ದಾರೆ. ಸದಾಶಿವನಗರದ ತಮ್ಮ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಪಕ್ಷದವರು ಪದೇ ಪದೇ ಅನೇಕ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಮೂಡ ಬಗ್ಗೆ ದೇಸಾಯಿ ಆಯೋಗವು ತನಿಖೆ ಆರಂಭಿಸಿದೆ. ಮೂಡ ಅಕ್ರಮದ ಬಗ್ಗೆ ಮಾಹಿತಿ ಇದ್ದರೆ ಆಯೋಗಕ್ಕೆ ನೀಡಲಿ, ಸಾರ್ವಜನಿಕವಾಗಿ ಗೊಂದಲ ಉಂಟು ಮಾಡುವ ಹೇಳಿಕೆ ನೀಡುವುದು ಬೇಡ. ರಾಜ್ಯಪಾಲರು ರಕ್ಷಣೆ ಕೇಳಿದ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ. ಅವರಿಗೆ ಯಾವ ರೀತಿ ಬೆದರಿಕೆ ಇದೆ ಎಂಬುದು ನನ್ನ ಗಮನಕ್ಕೆ ಬಂದಿಲ್ಲ. ರಾಜ್ಯಪಾಲರಿಗೆ ಬೆದರಿಕೆ ಇದೆ ಎಂಬ ಸನ್ನಿವೇಶವನ್ನು ಬಿಜೆಪಿಯವರು ಸೃಷ್ಟಿ ಮಾಡಿದ್ದಾರೆ ಅಂತ ತಿಳಿಸಿದರು. ಅಗತ್ಯ ಬಿದ್ದರೆ, ಅದರ ಅಗತ್ಯತೆ ಇದ್ದರೆ ಅದನ್ನು ಎಸ್ ಐ ಟಿನವರು ನೋಡ್ಕೊಳ್ತಾರೆ, ಇನ್ವೆಸ್ಟಿಗೇಷನ್ ಏನಿದ್ದಾರೆ ಅವ್ರು ನೋಡ್ಕೊಳ್ತಾರೆ.
ಜಮೀನು ಸಂಬಂಧಪಟ್ಟಂತೆ ಮೂಡಾ ವಿಚಾರದಲ್ಲಿ ಪಾರ್ಟಿ ಸಿಕ್ಸ್ಟಿ ವಿಷಯದಲ್ಲಿ ಸೈ ಕೊಡ್ತೀವಿ ಅಂದ್ರೆ ಒಪ್ಪಿಲ್ಲ, ಮತ್ತೆ ಪರಿಹಾರ ಹೋಗ್ತಾರೆ ಅವತ್ತೆ ಮಾರ್ಕೆಟ್ ಕರೆದಿದೆ ಗೊತ್ತಿ ಅಂತ ಹೇಳಿದ್ರು ಕೂಡ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಅದ್ರ ಬದಲಾಗಿ ಎರಡನೇ ಪ್ರಕರಣದಲ್ಲಿ ಯಾಕೆ ಈ ರೀತಿಯಾಗಿ ಇದು ಮಾಡಿದ್ರು ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಮೂಡಾದವರು ಅಧಿಕಾರಿಗಳೇ ಬಹಿರಂಗ ಹೋಗಿ ಬಹಿರಂಗ ಮಾಡಿರ್ತಕ್ಕಂಥದ್ದು. ಪದೇ ಪದೇ ಅನೇಕ ಪ್ರಶ್ನೆಗಳನ್ನು ಅನೇಕರು ತರ್ತಾ ಇದ್ದಾರೆ, ಮಾಧ್ಯಮದಲ್ಲಿ ತರ್ತಾ ಇದ್ದಾರೆ, ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಯಾರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದ್ದಾರೆ ಅವರು ನೋಡ್ತಾರೆ ಅದೆಲ್ಲ. ಏನೇ ಬಂದರೂ ಕೂಡ ಈಗಾಗಲೇ ದೇಸಾಯಿ ಅವರ ಕಮಿಷನ್ನು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇಂತಹ ಯಾವುದಾದ್ರೂ ಮಾಹಿತಿಗಳು ಜನಸಮುದಾಯದಲ್ಲಿ ಅಥವಾ ಮಾಧ್ಯಮದಲ್ಲಿ ಅವರಿಗೆ ಸಿಕ್ಕಿದ್ರೆ ಅದನ್ನ ಕಮಿಷನ್ ಮುಂದೆ ಹೇಳ್ಬೋದು. ಇಷ್ಟಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.